ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಶ್ರೀಗಳ್ಳಿ ಡೇರಿಗೆ ಜೆಡಿಎಸ್ ಬೆಂಬಲಿತ 11 ಜನ ನಿರ್ದೇಶಕರು ಆಯ್ಕೆ. ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ 11 ಅಭ್ಯರ್ಥಿಗಳು ನಿರ್ದೇಶಕರು ಆಗಿ ಆಯ್ಕೆಯಾಗುವ ಮೂಲಕ ಶ್ರೀಗಳ್ಳಿ ಡೈರಿ ಜೆಡಿಎಸ್ ವಶವಾಯಿತು. ಶಿಡ್ಲಘಟ್ಟ ತಾಲೂಕಿನ ಶ್ರೀಗಳ್ಳಿ ಡೈರಿಗೆ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರು ಶ್ರೀನಿವಾಸ ರೆಡ್ಡಿ, ರಾಜಣ್ಣ, ಶ್ರೀರಾಮ್ ರೆಡ್ಡಿ, ದೇವಪ್ಪ, ಎಂಎಸ್ ರಮೇಶ್, ರಾಜೇಶ್ ಎಚ್, ಅಶ್ವತ್ತಮ್ಮ, ರೂಪಾ, ಮುನ್ಲಕ್ಷ್ಮಮ್ಮ, ವೇಣುಗೋಪಾಲ್, ಎಸ್ ಡಿ ಶ್ರೀನಿವಾಸ್, ಚಂದ್ರಣ್ಣ, 11 ನಿರ್ದೇಶಕರು ಒಟ್ಟಾಗಿ ಸೇರಿ ಜೆಡಿಎಸ್ ಪಕ್ಷದ ಶಾಸಕರಾದ ಬಿಎನ್ ರವಿಕುಮಾರ್ ಅವರಿಗೆ ಹೂಮಾಲೆ ಹಾಕಿ ಸಿಹಿ ತಿನ್ನಿಸುವ ಮೂಲಕ ಡೈರಿ ಗೆಲುವನ್ನು ಸಂಭ್ರಮಿಸಿದರು. ನೂತನವಾಗಿ ಆಯ್ಕೆಯಾದ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆಗಳು. ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ರೈತರಿಗೆ ಸಹಕಾರ ನೀಡುವ ಮೂಲಕ ಡೈರಿಯನ್ನು ಅಭಿವೃದ್ಧಿಪಡಿಸಿ ಎಂದು ಹೇಳಿದ ಶಾಸಕ ಬಿಎನ್ ರವಿಕುಮಾರ್. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ತನಜಾರಘು, ಶ್ರೀನಿವಾಸ್ ರೆಡ್ಡಿ, ಮುರಳಿ, ಶ್ರೀಧರ್, ಚಂದ್ರಶೇಖರ್, ವೇಣು ಎಸ್, ಶ್ರೀನಿವಾಸ್, ಗೋಪಾಲ್ ರೆಡ್ಡಿ, ಚೌಡರೆಡ್ಡಿ, ಮಂಜುನಾಥ್ ಹಾಗೂ ಗ್ರಾಮದ ಜೆಡಿಎಸ್ ಮುಖಂಡರು ಭಾಗವಹಿಸಿದರು. ಯಾರೇ ಬಂದರು, ಎದುರ್ಯಾರೇ ನಿಂತರೂ